ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹ್ಯಾಪಿ ಸಂಡೇ. ಎಲ್ರು ಏನು ಮಾಡ್ತಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಪೆಸ್ಟಿಸೈಡ್ದು ಪಿಕ್ಚರ್ ಹಾಕಿ ಪದ್ಮ ಅಂತ ಕೇಳ್ತಾ ಇದ್ರಿ. ಸೊ ಲಾಂಗ್ ವೀಡಿಯೋದಲ್ಲಿ ನಾನು ವೀಡಿಯೋನ ಹಾಕಿದ್ರೆ ಸಿಗೋದಿಲ್ಲ, ಹಾಗಾಗಿ ಒಂದು ಶಾರ್ಟ್ ವೀಡಿಯೋ ಮಾಡಿ ಹಾಕೋಣ ಅಂತೇಳಿ ಇವಾಗ ಹಾಕ್ತಾ ಇದ್ದೀನಿ. ಸೊ ಅದು ಎಷ್ಟೆಷ್ಟು ಕೊಡಬೇಕು ಏನೇನು ಅಂತ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ದಾರೆ. ಮತ್ತು ಒಂದೇ ಔಷಧಿನ ಸಿಂಪಡಣೆ ಮಾಡಬಾರ್ದು, ಆಗಾಗ ವೀಕ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸು ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಔಷಧಿ ಅಂತೆ. ಸೊ ಒಂದಷ್ಟು ಒಂದು 2-3 ಥರದ್ದು ಔಷಧಿನ ನೀವು ತರಿಸ್ಕೊಂಡು ಇಟ್ಕೊಳ್ಳಿ. ಹಾಗಾಗಿ 15 ದಿನ ಒಂದು ವಾರಕ್ಕೊಂದ್ಸಲ ಆ ಪೆಸ್ಟಿಸೈಡ್ನ ಚೇಂಜ್ ಮಾಡಿ ಹೊಡೆಯೋದ್ರಿಂದ ಆ ಹುಳಗಳೆಲ್ಲ ಸತ್ತೋಗುತ್ತಂತೆ. ಸೊ ಅದು ಅವರು ಹೇಳಿದ್ದಂಥದ್ದು. ಸೊ ಹಾಗಾಗಿ ಇವತ್ತು ಶಾರ್ಟ್ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್. ಲೆಬಿಸ್ಟಿನ್ 2 ಗ್ರಾಮು, ಅದು 2 ಗ್ರಾಮ್ ಪರ್ ಲೀಟ್ರ್ ಆಫ್ ವಾಟರ್. ಇದು 2 ಗ್ರಾಮು, ಇದು 2 ಗ್ರಾಮು ಪರ್ ಲೀಟ್ರ್ ಆಫ್ ವಾಟರ್. ಒಂದು ಲೀಟ್ರಿಗೆ 2 ಗ್ರಾಮ್ 2 ಗ್ರಾಮ್. ಇದು 2 ಗ್ರಾಮು, ಇದು 2 ಗ್ರಾಮ್. ಹೌದು, ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು. ಅದು 5 ಗ್ರಾಮ್ವರೆಗೂ ಹಾಕಬಹುದು. ಅದನ್ನು ಹುಳ ಎಷ್ಟು ಜಾಸ್ತಿ ಇರ್ತಾವೆ ಅಷ್ಟು ಹಾಕಬಹುದು. ಇದು 5 ಗ್ರಾಮ್. 5 ಗ್ರಾಮ್ವರೆಗೂ ಹಾಕ್ಬೋದು, 2 ರಿಂದ 5 ಗ್ರಾಮ್. ಹುಳ ಜಾಸ್ತಿ ಇದ್ರೆ 5 ಗ್ರಾಮ್ ಹಾಕಬೇಕು. ಇನ್ಸೆಕ್ಟಿಸೈಡ್? ಹೌದು, ಇದು ಫಂಜಿಸೈಡ್, ಅದು ಇನ್ಸೆಕ್ಟಿಸೈಡ್. ಇದು ಫಂಜಿಸೈಡ್, ಇದು ಇನ್ಸೆಕ್ಟಿಸೈಡ್. ಶಿಲೀಂದ್ರನಾಶಕ ಮತ್ತೆ ಕೀಟನಾಶಕ. ಅದು ಶಿಲೀಂದ್ರನಾಶಕ. ಶಿಲೀಂದ್ರನಾಶಕ, ಸಾರಿ, ಅದು ಇಂಥ ಕೀಟನಾಶಕ. ಅದು ರೋಗಾರು ಯಾವಾಗ ಹೊಡಿತಿದ್ದು? ಅದು ಎಲ್ಲ ಒಂದು ಸರಿ ಒಂದು ಔಷಧಿ ಹೊಡೆದ್ಮೇಲೆ ಅದೇ ಥರದ ಔಷಧಿ ಹೊಡಿಬಾರ್ದು. ಹುಳುಗಳಿಗೆ ರೆಸಿಸ್ಟೆನ್ಸ್ ಪವರ್ ಬರ್ತಾ ಹೋಗುತ್ತೆ, ಚೇಂಜ್ ಮಾಡ್ತಾ ಹೋಗ್ಬೇಕು. ಒಂದು ವಾರ ಇವೆರಡು ಹೊಡೆದ್ರೆ ಒಂದು 15 ದಿನ ಇದು ಹೊಡಿಬೇಕು. ಒಂದೇ ಔಷಧಿ ಹೊಡಿಬಾರ್ದು. ಅಷ್ಟೇ ಹೊಡಿಬೇಕು, ಸುಮ್ ಸುಮ್ಮನೆ ಹೊಡಿಬಾರ್ದು. ಇದು ಟ್ರೇಸೆಲ್ ಅಂತ ಮೈಕ್ರೋ ನ್ಯೂಟ್ರಿಯಂಟ್, ಇದು ಲಘು ಪೋಷಕಾಂಶಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಇದನ್ನ ನೀವು 1 ಲೀಟರ್ ನೀರಿಗೆ 5 ಗ್ರಾಮ್ನ ಬೆರೆಸಿ ಗಿಡಗಳಿಗೆ ಸಿಂಪರಣೆ ಮಾಡಿದ್ರೆ ಇದರಿಂದ ನಿಮಗೆ ಹೂವುಗಳು ಜಾಸ್ತಿ ಬೆಳೀತವೆ, ಮತ್ತೆ ಗಿಡನೂ ತುಂಬ ಚೆನ್ನಾಗಿ ಬೆಳೀತದೆ, ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಶಿಲೀಂದ್ರನಾಶಕ ಸಾಫ್ ಅಂತ ಕರೀತಾರೆ, UPL ಕಂಪನಿದು. ಬಯೋಸ್ಟಿನ್ ಇದೆಯಲ್ಲ ಅದೇ ಥರದ್ದೇ ಇದು. ಅದನ್ನೊಂದು ಸರಿ ಸ್ಪ್ರೇ ಮಾಡಬೇಕು, ಇದನ್ನೊಂದು ಸರಿ ಸ್ಪ್ರೇ ಮಾಡಬೇಕು. ಒಂದೇ ಥರದ ಔಷಧಿನ ಸ್ಪ್ರೇ ಮಾಡ್ತಾ ಹೋದರೆ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಆಗುತ್ತೆ ಫಂಗಸ್ಗೆ, ಅವಾಗ ಆ ಫಂಗಸ್ ಸಾಯಲ್ಲ. ಅದಕ್ಕೋಸ್ಕರ ಚೇಂಜ್ ಮಾಡ್ತಾನೇ ಇರಬೇಕು. ಈಗ ನಾವು ಒಂದು ದಿವಸ ತಿಳಿ ಸಾರು ತಿಂತೀವಿ, ಒಂದು ದಿವಸ ಅನ್ನ ಸಾಂಬಾರು ತಿಂತೀವಿ, ಒಂದು ದಿನ ಬಿರಿಯಾನಿ ತಿಂತೀವಲ್ಲ, ಆ ಥರ ಚೇಂಜಸ್ ಮಾಡ್ತಾನೇ ಇರಬೇಕು. ಅವಾಗ ಹುಳುಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಅವಾಗ ಸತ್ತೋಗ್ತದೆ. ಒಂದೇ ಥರ ಹೊಡೆದ್ರೆ ಅವು ಸಾಯಲ್ಲ. ಹುಳ ಅಲ್ಲ, ಫಂಗಸ್ ಇದು, ಶಿಲೀಂದ್ರ ಇದು, ಶಿಲೀಂದ್ರ ನಾಶಕ. ಅದು ಕಣ್ಣಿಗೆ, ನಿಮ್ಮ ಕಣ್ಣಿಗೆ ಕಾಣಲ್ಲ ಅದು ಶಿಲೀಂದ್ರ. ವೈಟ್ ಪ್ಯಾಚಸ್ ಇರ್ತಾವೆ ಗಿಡದಲ್ಲಿ.